ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ಮತ್ತು ಈ ಒಂದು ಪತ್ರಿಕಾ ಗೋಷ್ಠಿಗೆ ನಿಮಗೆಲ್ಲರಿಗೂ ನಮ್ಮ ಸಭೆ ಇದು ಸ್ಥಾಪನೆಯಾಗಿ ಆರಂಭಗೊಂಡು 78 ವರ್ಷಗಳಾದವು. ಇದರ ಪ್ರಮುಖ ಧ್ಯೇಯ ಕೊಂಕಣಿಯಲ್ಲಿ ನಾವು ಹೇಳುವುದಾದರೆ ನಾಟಕದ್ವಾರಿ ಧಾರ್ಮಿಕ ಸದನ್ ಅಂದರೆ ನಾಟಕದ ಮೂಲಕ ಧಾರ್ಮಿಕ ಸಾಧನೆ. ಈ ಒಂದು ಧ್ಯೇಯವನ್ನು ಇಟ್ಕೊಂಡು ಕೊಂಕಣಿ ನಾಟಕ ಸಭಾ ಒಂದು ಮಹತ್ ಸಾಧನೆಯನ್ನು ಕಳೆದ 78 ವರ್ಷಗಳಲ್ಲಿ ಮಾಡಿದೆ. ಮತ್ತು ಈ ಒಂದು ಮಹತ್ ಸಾಧನೆ ಸಾಧ್ಯವಾಯಿತು ಒಂದು ದ್ಯೋತಕದಿಂದ, ಅದು ಡಾನ್ ಬಾಸ್ಕೋ ಹಾಲ್. ಈಗ ಹಾಲ್ ಅಂತ ಹೇಳುವಾಗ ಇದೊಂದು ವಾಣಿಜ್ಯ ಒಂದು ಸಂಕೀರ್ಣವಲ್ಲ, ಇಟ್ಸ್ ನಾಟ್ ಎ ಕಮರ್ಷಿಯಲ್ ಕಾಂಪ್ಲೆಕ್ಸ್. ಇದು ಒಂದು ವ್ಯಾವಹಾರಿಕ ಕೇಂದ್ರವಲ್ಲ, ಬದಲಾಗಿ ಕಲೆ ಪ್ರತಿಭೆಗಳನ್ನು ಪೋಷಿಸುವ ಒಂದು ಬಿಡಾರ, ರಂಗಭೂಮಿ, ರಂಗಸ್ಥಳ, ಕಲಾವಿದರ ನಿವಾಸ, ಸಾಂಸ್ಕೃತಿಕ ಕಲಾ ಕೇಂದ್ರ. ಡಾನ್ ಬಾಸ್ಕೋ ಕಲಾ ಕೇಂದ್ರ ಇದಕ್ಕೆ 70 ವರ್ಷಗಳಾದವು. ಈ 70 ವರ್ಷಗಳಲ್ಲಿ ಹಾಡು, ಸಂಗೀತ, ನಾಟಕ, ಭಾಷಣ, ಲೇಖನ, ಛದ್ಮವೇಷ ಇಂತಹ ಸ್ಪರ್ಧೆಗಳನ್ನು ಏರ್ಪಡಿಸಿ ಸಾವಿರಾರು ಕಲಾವಿದರಿಗೆ ಅವರ ಪ್ರತಿಭೆಗಳನ್ನು ವ್ಯಕ್ತಪಡಿಸಲು ಹಾಗೂ ಅವರ ಪ್ರತಿಭೆಗಳನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಗೊಳಿಸಲು ಆದಂತಹ ಒಂದು ತೊಟ್ಟಿಲಂತ ನಾವು ಹೇಳಬಹುದು. ಜೊತೆಗೆ ಕೊಂಕಣಿ ಭಾಷೆ, ಕೊಂಕಣಿ ಸಂಸ್ಕೃತಿಯ ಪಾಲನೆಯನ್ನು ಈ ಡಾನ್ ಬಾಸ್ಕೋ ಕಲಾಕೇಂದ್ರ ಮಾಡಿದೆ. ನವೀಕರಣಗೊಳಿಸಿದ ಈ ಡಾನ್ ಬಾಸ್ಕೋ ಕಲಾಕೇಂದ್ರದ ಉದ್ಘಾಟನೆ ಹಾಗೂ ಆಶೀರ್ವಚನದ ಕಾರ್ಯಕ್ರಮ ಜನವರಿ 27ರಂದು ಗುರುವಾರ 3 ಗಂಟೆಗೆ ನಾವು ಹಮ್ಮಿಕೊಂಡಿದ್ದೇವೆ. ಕೊಂಕಣಿ ನಾಟಕ ಸಭೆಯ ಸಂಸ್ಥಾಪಕರು ವಂದನೀಯ ಸ್ವಾಮಿ ಜಾರ್ಜ್ ಅಲ್ಬುಕರ್ಕ್, ಜೆಸ್ವಿಟ್ ಯಾಸಕರು, ಸಂತ ಎಲೋಶಿಯಸ್ ಕಾಲೇಜ್, ಮತ್ತು ಡಾನ್ ಬಾಸ್ಕೋ ಹಾಲನ್ನು ಕಟ್ಟಲು ಕಾರಣರಾದ ವಂದನೀಯ ಸ್ವಾಮಿ ಫಿಲಿಪ್ ನೆರಿ ಅವರನ್ನು ಇವತ್ತು ಸ್ಮರಿಸಿ ಎಲ್ಲ ಅಧ್ಯಕ್ಷರನ್ನು, ಎಲ್ಲ ಉಪಾಧ್ಯಕ್ಷರನ್ನು, ಎಲ್ಲ ಕೊಂಕಣಿ ನಾಟಕ ಸಭೆಯ ಸದಸ್ಯರನ್ನು, ಎಲ್ಲ ದಾನಿಗಳನ್ನು ನಾವು ಇವತ್ತು ಪ್ರತ್ಯೇಕವಾಗಿ ಸ್ಮರಿಸುತ್ತೇವೆ. 2 ಕೋಟಿ ವೆಚ್ಚದ ಈ ನವೀಕೃತ ಕಟ್ಟಡ ಸಾಧ್ಯವಾಗಿದೆ ದಾನಿ ಮತ್ತು ಮಹದಾನಿಗಳಿಂದ, ಕೇವಲ ಅವರ ಔದಾರ್ಯತೆಯಿಂದ ಮತ್ತು ಅವರ ತ್ಯಾಗದ ಫಲದಿಂದ ನಾವು ಇವತ್ತು ಈ ಕಟ್ಟಡವನ್ನು ಹೊಸದಾಗಿ ಕಟ್ಟಲು ನಮಗೆ ಸಾಧ್ಯವಾಗಿದೆ. ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಪರಮ ಪೂಜ್ಯ ಪೀಟರ್ ಪಾಲ್ ಸಲ್ಡಾನ ಈ ನವೀಕೃತ ಕಟ್ಟಡವನ್ನು ಆಶೀರ್ವಚನವನ್ನು ಮಾಡಲಿದ್ದಾರೆ. ಮಂಗಳೂರು ನಗರದ ಪೊಲೀಸ್ ಆಯುಕ್ತರು ಶ್ರೀಯುತ ಎನ್ ಶಶಿಕುಮಾರ್ IPS ಇವರು ಇದನ್ನು ಉದ್ಘಾಟಿಸಲಿದ್ದಾರೆ. ನಮ್ಮ ಕಾರ್ಯಾಧಿಕಾರಿಗಳು ಶ್ರೀ ಲಿಸ್ಟನ್ ಡಿಸೋಜಾ ಉಪಾಧ್ಯಕ್ಷರು, ಶ್ರೀ ಫ್ಲಾಯ್ಡ್ ಡಿಮೆಲ್ಲೋ ಪ್ರಧಾನ ಕಾರ್ಯದರ್ಶಿ, ಶ್ರೀ ಜೆರಾಲ್ಡ್ ಕನ್ಸೆಸಾವ್ ಕೋಶಾಧಿಕಾರಿಗಳು, ಶ್ರೀ ಪ್ರವೀಣ್ ರೋಡ್ರಿಗಸ್ ಸಹ ಕಾರ್ಯದರ್ಶಿ, ಶ್ರೀ ರೈಮಂಡ್ ಡಿ ಕುನ್ನಾ ಲೋಕಸಂಪರ್ಕ ಅಧಿಕಾರಿ, ಶ್ರೀ ಕ್ಲೀಟಸ್ ಲೋಬೋ ಕಾರ್ಯಾಧಿಕಾರಿ ಸಭೆಯ ಸದಸ್ಯರು. ಈ ಆಡಳಿತ ಸದಸ್ಯರು ಕಳೆದ 1 ವರ್ಷದಿಂದ ಅವರ ಸತತ ಮತ್ತು ನಿರತ ಪ್ರಯತ್ನದಿಂದ ಅವರ ದುಡಿಮೆಯ ಫಲವಾಗಿ ಈ ಒಂದು ಕಟ್ಟಡ ಈಗಾಗಲೇ ತಯಾರಾಗಿದೆ ಎಂದು ಹೇಳಲು ನಾನು ಒಂದು ಸಂತೋಷದಿಂದ ನಾನು ಹೇಳಲು ಬಯಸ್ತೇನೆ. ಮತ್ತು ಅವರ ಆ ಒಂದು ಕೆಲಸ, ದುಡಿಮೆ ಒಂದು ನಿಜವಾಗಿಯೂ ಶ್ಲಾಘನೀಯ. ಹಲವು ಭರತನಾಟ್ಯ ಕಾರ್ಯಕ್ರಮಗಳು, ತುಳು ನಾಟಕಗಳು, ಯಕ್ಷಗಾನಗಳು ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಂಭ್ರಮಗಳು ಇಲ್ಲಿ ಡಾನ್ ಬಾಸ್ಕೋ ಹಾಲ್ ಅಥವಾ ಈ ಕಲಾಕೇಂದ್ರದಲ್ಲಿ ನಡೆದಿವೆ. ಡಾನ್ ಬಾಸ್ಕೋ ಹಾಲ್ ವೇದಿಕೆಯು ಎಲ್ಲರಿಗೂ ಒಂದು ಅಚ್ಚುಮೆಚ್ಚಿನ ಒಂದು ರೀತಿಯ ಅಪಾರ ಗೌರವವಿದೆ, ಅವರಿಗೆ ಒಂದು ಅಭಿಮಾನವಿದೆ. ಮತ್ತು ಇದೊಂದು ವಿಶೇಷ ವೇದಿಕೆ, ಅದನ್ನು ನಾವು ಹಾಗೆಯೇ ಇಟ್ಟಿದ್ದೇವೆ. ಇದೊಂದು ಪಾರಂಪರಿಕವಾಗಿ ಬಂದಂತಹ ಒಂದು ವೇದಿಕೆ, ತ್ರೈ ವೇದಿಕೆ, ಒಂದು ಪ್ರಧಾನ ವೇದಿಕೆ ಮಧ್ಯದಲ್ಲಿ ಮತ್ತು ಇಬ್ಬದಿಯಲ್ಲಿ ಒಂದು ಎರಡು ಸಣ್ಣ ವೇದಿಕೆಗಳನ್ನು ಅದನ್ನು ಹಾಗೆಯೇ ಇಟ್ಟಿದ್ದೇವೆ. ವೇದಿಕೆಯ ಅಡಿಯಿಂದ ಬರುವಂತಹ ಹೊರಹೊಮ್ಮುವ ಒಂದು ವಿಂಚ್, ಅದು ಇದಕ್ಕೂ ಒಂದು ದೊಡ್ಡ ಚರಿತ್ರೆ ಇದೆ. ನೀವು ಮತ್ತೆ ಬೇಕಾದ್ರೆ ಅದನ್ನು ಹೋಗಿ ಅಲ್ಲಿ ನೀವು ವೈಯಕ್ತಿಕ ಹೋಗಿ ಅದನ್ನು ಏನು ಅಂತ ನೀವು ಅದನ್ನು ನೋಡಬಹುದು. ಹಾಗೂ ಸುಮಾರು 600 ಪ್ರೇಕ್ಷಕರು ಅಥವಾ ವೀಕ್ಷಕರು ಕುಳಿತುಕೊಳ್ಳುವ ಸೀಟಿಂಗ್ ಗ್ಯಾಲರಿ, ಅದು ಆ ಸಮಯದಲ್ಲಿ ವ್ಯವಸ್ಥಿತವಾಗಿ ನಿರ್ಮಾಣಗೊಂಡಂತಹ ಗ್ಯಾಲರಿಯನ್ನು ನಾವು ಪುನಃ ಮರುಜೋಡಿಸಿದ್ದೇವೆ. ಬೇರೆ ಯಾವ ಬದಲಾವಣೆಯನ್ನು ನಾವು ಅಲ್ಲಿ ಮಾಡಿಲ್ಲ. ಅಲ್ಲಿ ಮೊದಲು ಮರದ ಆಸನಗಳಿದ್ದವು, ಈಗ ನಾವು ಮೆಟಲ್ ಆಸನಗಳನ್ನು ನಾವು ಅಲ್ಲಿ ಆಸನಗಳನ್ನು ನಾವು ಅದರ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇದೊಂದು ಒಂದು ನಾವು ತಂಡವಾಗಿ ಮಾಡಿದಂತಹ ಒಂದು ಕೆಲಸ. ಈ ಕೊಂಕಣಿ ನಾಟಕ ಸಭೆಯಲ್ಲಿ 14 ಘಟಕಗಳು ಇವೆ. 14 ಘಟಕಗಳಲ್ಲಿ ಸುಮಾರು 272 ಸದಸ್ಯರಿದ್ದಾರೆ. ಈ 14 ಘಟಕಗಳಲ್ಲಿ ಸ್ತ್ರೀಯರ ಒಂದು ಘಟಕವಿದೆ. ಅಂದರೆ ಈ 272 ಸದಸ್ಯರಲ್ಲಿ ಹಲವರು ಸ್ತ್ರೀಯರು ಸಕ್ರಿಯವಾಗಿ ಕಲಾವಿದರಾಗಿ ಈ ಒಂದು ಕೊಂಕಣಿ ನಾಟಕ ಸಭೆಯಲ್ಲಿ ಅವರ ಸೇವೆಯನ್ನು ಅವರು ನೀಡುತ್ತಾ ಇದ್ದಾರೆ. ನಮ್ಮ ಒಂದು ಒಂದು ಗುರಿ ಇತ್ತು, ಈ ಕೊಂಕಣಿ ನಾಟಕ ಸಭೆ ಮತ್ತು ಈ ಡಾನ್ ಬಾಸ್ಕೋ ಹಾಲ್ ಇದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕು. ನಮ್ಮ ಕೊಂಕಣಿ ಭಾಷೆಯ ಸಂಸ್ಕೃತಿಯನ್ನು, ಆ ಭಾಷೆಯನ್ನು, ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಕೊಡಬೇಕು, ಅದು ಹಾಗೆಯೇ ಇರಬೇಕು ಎಂಬ ಉದ್ದೇಶದಿಂದ ನಾವು ನವೀಕೃತವಾಗಿ ನಾವು ಇದನ್ನು ಕಟ್ಟಿದ್ದೇವೆ. ಇದಕ್ಕೆ ಸಿಕ್ಕಿದಂತಹ ನಮ್ಮ ಎಲ್ಲ ಸಹಕಾರಕ್ಕಾಗಿ ಪ್ರತ್ಯೇಕವಾಗಿ ಇವತ್ತು ನಮ್ಮ ದಾನಿಗಳನ್ನು ಸ್ಮರಿಸಿ ಅವರಿಗೆ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ. ಕೊನೆಗೆ ಪ್ರಭು ಯೇಸು ಕ್ರಿಸ್ತರನ್ನು, ಭಗವಂತ ಯೇಸು ಕ್ರಿಸ್ತರನ್ನು ಸ್ಮರಿಸಿ ಅವರು ನಮ್ಮ ಜೀವನದಲ್ಲಿ ಕೊಟ್ಟಂತಹ ಎಲ್ಲ ವರದಾನಗಳಿಗೋಸ್ಕರ, ಪ್ರತಿಭೆಗಳಿಗೋಸ್ಕರ ನಾವು ವಂದನೆಗಳನ್ನು ಸಲ್ಲಿಸಿ ನಮ್ಮ ಕೈಗಳನ್ನು ಮುಗಿದು ನಿಮಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತೇನೆ.